ನಮಸ್ಕಾರ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀ ಸತ್ ಸಾಯಿ. ನಾವೀಗ ಹಂದಿಗನೂರೆಲ್ಲ ತಿರುಗಾಡಿ ಬಂದೇವೆ. ಹಂದಿಗನೂರದಿಂದ ನಾವು ಎಲ್ಲಿಗೆ ಬಂದಿದ್ದೇವೆ ಅಂದರೆ ತಾಳಿಕೋಟೆಗೆ ಬಂದಿದ್ದೇವೆ. ತಾಳಿಕೋಟೆಯೊಳಗೆ ಯಾಕೆ ಬಂದಿದ್ದೀವಿ ತಾಳಿಕೋಟೆಯೊಳಗೆ ಅಂದರೆ, ಇಲ್ಲಿ ಹಂದಿಗನೂರು ಸಿದ್ದರಾಮಪ್ಪವರು ನಾಟಕ ಕ್ಯಾಂಪ್ ಹಾಕ್ತಿದ್ರು ತಾಳಿಕೋಟೆಯಲ್ಲಿ. ಆವಾಗ ಇಲ್ಲೊಂದು ತಾಳಿಕೋಟೆಯಲ್ಲಿ ನಗರೇಶ್ವರ ಅಂತ ದೇವಾಲಯ ಇದೆ. ಅಲ್ಲಿ ಅಪ್ಪಣ್ಣ ಭಟ್ರು ಅಂತ ಏನೋ ಇದ್ರಲ್ಲಿ ಅದರ ಪೂಜಾರಿ, ಅದರ ಅರ್ಚಕರು. ಇವರು ಹಂದಿಗನೂರು ಸಿದ್ದರಾಮಪ್ಪವರು ಈ ಎಂಥ ಕೆಲವೊಂದು ಆಸೆಗಳಿದ್ದು ಅಂದ್ರೆ, ಸಂಸ್ಕೃತ ಕಲಿಬೇಕು, ಜ್ಯೋತಿಷ್ ಶಾಸ್ತ್ರ ಕಲಿಬೇಕು ಅಂತ ಇವ್ರು ತಲೆ ಒಳಗೆ ಬಂದು ನಗರೇಶ್ವರ ದೇವಾಲಯದಲ್ಲಿ ಹೋಗಿ ಆ ಆಚಾರ್ಯರಿಂದ ಆ ನಗರೇಶ್ವರ ದೇವಾಲಯದಲ್ಲಿ ಕುಂತು ಅಲ್ಲಿ ಅಭ್ಯಾಸ ಮಾಡಿದ್ದಾರೆ, ಅಂದರೆ ಶಿಕ್ಷಣ ಪಡೆದಿದ್ದಾರೆ ಅವರಿಂದ ಅಂತ ಹೇಳಿದ್ರು. ಅಲ್ಲಿಗೆ ಬಂದಿದ್ದೇವೆ ನಾವು. ಬನ್ನಿ, ಅವ್ರ ಮಗ ಇದ್ದಾರೆ ಈಗ. ಅವ್ರ ಮಗ ಅಂದರೆ ಯಾರು ಹಂದಿಗನೂರು ಸಿದ್ದರಾಮಪ್ಪ ಅವರಿಗೆ ಗುರುಗಳಾಗಿದ್ದರು, ಅವ್ರ ಮಗ ಈಗ ಅರ್ಚಕರಾಗಿದ್ದಾರೆ. ಅವರಿಂದ ಏನು ಮಾತು ಬರ್ತವೆ ಅನ್ನೋದು ಕೇಳೋಣ. ಬನ್ನಿ, ಈಗ ಹೋಗೋಣ ನಾವು ನಗರೇಶ್ವರ ದೇವಾಲಯಕ್ಕೆ ಹೋಗೋಣ. ಬನ್ನಿ, ನಮಸ್ಕಾರ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀನಪ್ಪ, ನಮಸ್ಕಾರ ಕರ್ನಾಟಕರೇ. ನಾವು ಈಗ ಸಿದ್ದರಾಮಪ್ಪ ಹಂದಿಗನೂರು ಅವರು ಶಿಕ್ಷಣ ಪಡೆದಿದ್ದು ನೋಡಿ. ಕರ್ನಾಟಕದಲ್ಲಿ ಹಂದಿಗನೂರು ಸಿದ್ದರಾಮಪ್ಪ ಸರ್ ಇಲ್ಲಿ ಸಂಸ್ಕೃತ ಶಿಕ್ಷಣ ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದ ನಗರೇಶ್ವರ ದೇವಾಲಯ ಇಲ್ಲಿ ಅವರು ಕಲಿತಿದ್ದು. ಅದನ್ನು ಯಾರು ಕಲರು ಕಲಿಸಿದ್ರಲ್ಲ, ಅವ್ರ ಹೆಸರೇನು? ಅಪ್ಪಣ್ಣ ಭಟ್ ಜ್ಯೋತಿ ಅಂತ ಕಲಿಸಿದ್ರು ಅವರಿಗೆ ಹಿಂದಿನ ಸರ. ಅಪ್ಪಣ್ಣ ಭಟ್ ಏನು ಹಿಂದಿನ ಸಿದ್ದರಾಮಪ್ಪ ಅವರಿಗೆ ಏನು ಶಿಕ್ಷಣ ಕಲಿಸಿದ್ರಲ್ಲ, ಅವರ ಪುತ್ರ ಇವರು, ಚಿರಂಜೀವಿ ಇವರು. ಇವರಿಗೆಲ್ಲ ಮಾಹಿತಿ ಇದೆ ಹಂದಿಗನೂರು ಸಿದ್ದರಾಮಪ್ಪ ಅವರು. ಇವ್ರು ಹೇಳ್ತಾ ಇದ್ದಾರೆ ಈ ಮಠದಲ್ಲಿ ಹಂದಿಗನೂರು ಸಿದ್ದರಾಮಪ್ಪ ಅವರು ಎಲ್ಲಿ ಕುಂತಿದ್ರು ಆ ಜಾಗನ ತೋರಿಸ್ತೀನಿ ಅಂತ ಇದ್ದಾರೆ. ಅವ್ರ ಅನುಭವ ಬಗ್ಗೆ ಹಂಚಿಕೊಳ್ಳೋಣ. ಈಗ ತಾಳಿಕೋಡದಲ್ಲಿ ಇದ್ದೀರಿ ಅವನು. ಇದು ತಾಳಿಕೋಡದಲ್ಲಿ ಇದೆ ಯಾವುದು? ಶ್ರೀ ನಗರೇಶ್ವರ ದೇವಾಲಯ ಇದೆ. ಅಲ್ಲಿ ನಾವು ಒಳಗಡೆ ಒಂದು 100 ವರ್ಷ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್, 100 ವರ್ಷ ಆಗಿದೆ, ಇದಕ್ಕೆ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಒಳಗಡೆ ಹೋಗೋಣ. ಸರ್ ಇಂದ ಏನು ಮಾಹಿತಿ ಕೇಳೋಣ. ನಮ್ಮ ಜೊತೆ ನಾಗನೂರು ಸರು, ಅವರು ಗುಪ್ತ ಬರೋರು ಜೊತೆ ಇದ್ದಾರೆ. ನಮ್ಮ ಪುಣ್ಯ ಇವರು ತ್ರಿಮೂರ್ತಿಗಳು ಇದಾಗಿದ್ದು ಭಾಳ ಆನಂದ ಆಗಿದೆ. ಅವರು ಸಿದ್ದರಾಮಪ್ಪ ಸರ್ದು ಒಂದು ಕಥೆ ನಾವು ಹೇಳ್ತಾ ಇದ್ದೀವಿ. ಬನ್ನಿ ಒಳಗಡೆ. ಇದು ಲಕ್ಷ್ಮೀನಾರಾಯಣ ಅವರು ಗುಳಿ ಇದು ಒಳಗಡೆ, ಅದೇ ನಗರೇಶ್ವರ ದೇವಾಲಯದಲ್ಲಿ ಒಳಗಡೆ ಇದೆ. ಇದಕ್ಕೂ 100 ವರ್ಷ ಇತಿಹಾಸ ಇದೆ. ಇದು ನಗರೇಶ್ವರ ದೇವಸ್ಥಾನ ಇದೆ. ವೈಶ್ಯರ ಕುಲದೇವರು ಇದು ನೋಡಿ, ಲಿಂಗಿದೆ ಅಲ್ಲ, 100 ವರ್ಷಗಳ ಇತಿಹಾಸ ಇತ್ತು ಅಂತ ಹೇಳ್ತಾರೆ. ಇದು ನಗರೇಶ್ವರ ಏನು ಸರ್? ಕಾಶಿ ಕಾಶಿಯಿಂದ 14 ಪೂರ್ವದಲ್ಲಿ ಸ್ಥಾಪನೆ ಮಾಡಿ ಕಾಶಿಯಿಂದ. ನಮ್ಮ ತಂದೆ ನೋಡಿ
ನೋಡಿ ವೀಕ್ಷಣೆ ಕಾಶಿಯಿಂದ ಕನಿಕಾ ಪರಮೇಶ್ವರಿ ಅದರ ಬರುವಳೆ ಎರಡುವಳೆ ಇನ್ನೊಂದು ಗಣೇಶನ ಹೆಸರು ಇದೆ. ಇವು 300 ವರ್ಷ ಇತಿಹಾಸ ಹೊಂದಿದೆ. 1923 ಇಸ್ವಿಯೊಳಗೆ ಇದನ್ನ ಸ್ಥಾಪನೆ ಮಾಡಿದ್ರು. ಎಲ್ಲ ಮೂರು ಏಕಕಾಲಕ್ಕೆ ಸ್ಥಾಪನೆ ಆಗಿದ್ದಾರೆ. ಈ ಕಾಲ ಮುಂದೆ ಈ ಕಡೆ ಇತ್ತಂತ, ಈ ಕಾಲ ಈ ಕಡೆ ಇತ್ತಂತ ಅಲ್ಲಿ ಯಾರೋ ಒಬ್ರು ಶಿಲ್ಪಗಳು ಹೇಳ್ತಿದ್ದಾರೆ. ಈ ಕಾಲ ಈ ಕಡೆ ಇರಬೇಕು, ಇದು ಮಾಡ್ತಿರ್ಬೇಕು, ಇದು ಹೀಗಿತ್ತು, ಇದು ಮಾಡ್ತಿರ್ತ. ಆದ್ಮೇಲೆ ಆಮೇಲೆ ಮಾಡು ಅವ್ರೇನ್ ಮಾಡ್ತಾರೆ ಮಾಡಿ ಈ ಕಡೆ ಕಾಲ ಮಾಡ್ಯಾರ, ಈ ಕಡೆ ಮಾಡ್ತಾರೆ, ಇದ್ರೊಳಗೆ ಮಾಡ್ಯಾರ. ಆ ಟೈಮಲ್ಲಿ ಇದು ಸ್ವಲ್ಪ ಮುಕ್ಕಾಯ್ತದೆ, ಇದು ಮುಕ್ಕಾಯ್ತದೆ. ಆ ಮುಕ್ಕಾಯ್ತು ಹ್ಯಾಂಗ್ ಕೊಡ್ತಾರೆ, ದೊಡ್ಡ ಸಿಮೆಂಟ್ ದೊಡ್ಡಿಸೋರು, ಕಾಂಕ್ರೀಟ್ ದೊಡ್ಡಿಸೋರು, ಇದಿಷ್ಟು ಮುಕ್ಕಾಯ್ ಬರುತ್ತೆ. ಹೊಡೆದ್ರಲ್ಲ ಅದನ್ನ ಯಾಕೆ ದೊಡ್ಡ ಎಷ್ಟು ಕೊಟ್ಟಿ 100 ವರ್ಷದ ಏನಾಗಿಲ್ಲ. ಈ ಕಾಲ ಅವರು ಸಂಜೆ ಶ್ರೀರಾಮಿ ಕೊಡ್ತಾರೆ, ಅವ್ರು ಕೊಡ್ತಾರೆ ವೀಕ್ಷಕರೇ. ನಾವೀಗ ತಾಳಿಕೊಂಡೆ ಪ್ರಖ್ಯಾತ ಶ್ರೀ ನಗರೇಶ್ವರ ದೇವಾಲಯದ ಒಳಭಾಗದಲ್ಲಿ ನಿಂತಿದ್ದೇವೆ. ನಮ್ಮ ಜೊತೆಗೆ ದೇವರ ಅರ್ಚಕನಾಗಿರ್ತಕ್ಕಂಥ ಶ್ರೀ ವಸಂತ ಜೋಶು ಇದ್ದಾರೆ. ನಾನಿಲ್ಲಿಗೆ ಬಂದು ಬರಲಿಕ್ಕೆ ಕಾರಣ ಏನು ಅಂತಂದರೆ, ಉತ್ತರಿಂದ ಭೂಮಿ ಶ್ರೇಷ್ಠ ಕಲಾವಿದ ಉತ್ತಮ ಕಲಾವಿದ ಶ್ರೀ ಅಂತಿಮ ಸಿದ್ದರಾಮಯ್ಯನವರು ತಾಳಿಕೋಟೆ ತಮ್ಮನ್ನು ಹಾಕಿದಾಗ ಈ ದೇವರು ಬರ್ತಿದ್ದಂತೆ, ಮತ್ತು ಅರ್ಚಕರಾಗಿರ್ತಕ್ಕಂತಹ ಈಗಿನ ಅರ್ಚಕರಾಗಿರ್ತಕ್ಕಂಥ ಶ್ರೀ ವಸಂತ ಜೋಶು ತಂದೆಯನ್ನು ಭೇಟಿಯಾಗಿ ಏನೇನು ಮಾಹಿತಿಗಳನ್ನು ನಾವು ಪಡ್ಕೊಳ್ತಿದ್ರು, ಈ ಏನು ಮಾಹಿತಿ ಪಡ್ಕೊಳ್ತಿದ್ರು ಅಂತಕ್ಕಂಥದ್ದು ನಾನು ಹೇಳುತ್ತಿದ್ದನು ಶ್ರೀ ವಸಂತ ಜೋಶಿಯವರ ಮಾಹಿತಿಗಳನ್ನು ನಿಮ್ಗೆ ಕೇಳಿಕ್ಕೆ ಸ್ವಲ್ಪ ಏನಾಗ್ತದೆ ಹಗುರೋತ್ಸವದ ವಿಶೇಷ ತಮ್ಮ ತಂದೆಯವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿದ್ರು. ಸ್ಥಾಪನಾ ದಿವಸನೇ ಬಂದಾರ ಮುಂಚೆ ಬಂದಾರ ಸ್ಥಾಪನಾ ದಿವಸ ಅವರಿಗೆ ಅವರೇ ಪೂಜೆ ಮಾಡಿದ್ರು. ಇಲ್ಲಿ 16 ದಿನ ಕಾಶಿಯಿಂದ ಪೂರೈಸಿದ್ರು ಆಗಿನ ಕಾಲ. ಅವಾಗ ಟ್ರೈನ್ ಇದ್ದಿಲ್ಲ, ಏನಿಲ್ಲ, ಅದನ್ನು ಹೆಂಗ ಸಿದ್ರು ಏನು ಗೊತ್ತಿಲ್ಲ. 14 ದಿನ ಕಾಶಿಯಿಂದ ಮೃತ್ಯು ಇದ್ರು ಅಂದ್ರೆ ಇದ್ರು. ನಮ್ಮ ತಂದಿರೋ ಅದಾಗಿ ನಮ್ಮ ದೊಡ್ಡಪ್ಪ ಇದ್ರು. ಅವರು ಇಲ್ಲಿ ಬಂದಾಗ ಇಲ್ಲಿ ನಾಟಕ ಕಂಪ್ನಿ ಹಾಕಿದ್ರು, ಕತ್ತಿರೋಣೆಗಿದ್ದಾಗ ಆ ಹುಡುಗಿ ಬರ್ತಾವ ಸರ್ ಎಲ್ಲರೂ ಬೀದ್ರೆ ಹೋಗಿ ಅಲ್ಲಿ ಶಿವನ ಮೇಲೆ ಭಾಳ ಹೋಗ್ತೀವ್ರು. ಶಿವನ ದೇವಾಲಯ ಹೇಳಿದ ಇಲ್ಲ ಶಿವನ ದೇವಾಲಯ ಅಂತ ಯಾರು ಹೋಗ್ತಾರೆ ಬಂದ್ರೆ ನಮ್ಮ ತಂದಿರು ನಮ್ಮ ತಂದಿರು ಕೂಡ ಆಗಿದೆ. ರಾಮಾಯಣ ಆರ್ಥಿಕ ಅವರು ಕೂಡ ಕಲಾವಿದರು, ಹಾಡುಗಳು ಮತ್ತು ಹಾಡುಗಳು ಮತ್ತು ಕಾಲ್ಪೇಟಿ ಅಂತ ಹೇಳ್ತಾರೆ. ಹೀಗಾಗಿ ಅವ್ರ ಸ್ವಲ್ಪ ಗುಡಿ ಬಂದ್ಬಿಟ್ಟು ಯಾರು ಕೇಳಿದ್ರೆ ಸಿದ್ದರಾಮಪ್ಪ ಅಂತ ಯಾವುದೇ ಅವ್ರು ಪರಿಚಯ ಆಗಿಲ್ಲ. ಪರಿಚಯ ಅಂದ್ರಿಂದ ಅವರು ಮತ್ತು ಕಲಾವಿದರು ಕಲಾವಿದರು ಮತ್ತು ಇದಾಗಲ್ಲ, ಅವರು ಹಾಡಾಡೋರು ಇವರು ಹಾಡೋರು, ಅವರು ಒಂದು ಹಾಡಾಡಿದ್ರು ಇವರೊಂದು ಹಾಡಾಡ್ತಾರೆ ಡೆಲ್ಲಿ ಬಂದ್ಕೊಂಡು. ಆಮೇಲೆ ಬರ್ತಾ ಬರ್ತಾ ಅವರೆಲ್ಲ ನಮ್ಮ ಸ್ವಲ್ಪ ಸಂಸ್ಕೃತಿ ಕಲಿಸ್ಬೇಕು ಆಚಾರ ಇಲ್ಲ ಕಲಿಸಿ ಬರ್ತಾರೆ ದಿನ ದಿನ ಬಂದು ಇಲ್ಲೇ ಕೊಡ್ತಾರೆ ಅವರು. ನೋಡಿ ವೀಕ್ಷಕರೇ, ಈಗ ಸರ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ
ಇದು ಕುರ್ಚಿ ಯಾಕೆ ಬಿಟ್ಟು ಕುರ್ಚಿದೆಯೋ ನಾವು ಅಂದರೆ ಈ ಕುರ್ಚಿ ಮೇಲೆ ಇವರ ಪೂಜ್ಯ ತಂದೆಯವರು ಕೂಡ್ತಾ ಇದ್ರು, ಅಪ್ಪಣ್ಣ ಭಟ್ರು, ಅಪ್ಪಣ್ಣ ಭಟ್ರು ಕೂಡ್ತಾ ಇದ್ರು. ಇಲ್ಲಿ ಕುರಿತು ಅಂದಿನೂರು ಶ್ರೀರಾಮಪ್ಪವರಿಗೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಸಂಸ್ಕೃತವನ್ನು ಟೀಚ್ ಮಾಡ್ತಿದ್ರು. ಯಾಕಂದರೆ ಅಂದಿನೂರು ಶ್ರೀರಾಮಪ್ಪ ಸರು ಕಲಿಬೇಕನ್ನೋ ಇಚ್ಛಾ ಇದರಲ್ಲಿ ಸಂಸ್ಕೃತ ಮತ್ತು ಜ್ಯೋತಿಷ್ಯ ಶಾಸ್ತ್ರ. ಇಲ್ಲಿ ಇವರು ತಂದೆಯವರು ಕುರಿತು ಕಲಿಸ್ತಿದ್ರು. ಅದನ್ನು ಅದಕ್ಕಾಗಿ ಈ ಕೃಷಿ ಕಲಿಬಿಟ್ಟಿದ್ದೀನಿ. ಇನ್ನು ಅಂದಿನೂರು ಸಿದ್ದರಾಮಪ್ಪರು ಎಲ್ಲಿ ಕುಳಿತಿದ್ರು ಅಂದ್ರೆ ಇಲ್ಲಿ ಕುಳಿತಿದ್ರು. ಅಂದಿನೂರು ಸಿದ್ದರಾಮಪ್ಪ ಸರು ನಡೆಸಾರಮ್ಮ ಈ ಬಸವಣ್ಣ ಏನಿದೆಯಲ್ಲ ಬಸವಣ್ಣನ ಹತ್ತಿ ಅವ್ರು ಕೇಳ್ಕೋತ ವಿದ್ಯಾರ್ಥಿಯಾಗಿ ಕೂಡ್ತಾ ಇದ್ರು. ಇಲ್ಲಿ ಇಲ್ಲಿ ಅಪ್ಪಣ್ಣ ಭಟ್ರು ಬಂತು ಗುರುಗಳು ಇಲ್ಲಿ ಕುಂತ ಅವರಿಗೆ ಬೋಧನೆ ಮಾಡ್ತಿದ್ರು. ಇವತ್ತು ಆ ಸ್ಥಳಕ್ಕೆ ನಾವು ಮುದ್ದಾಮದನ್ನು ತೋರಿಸಬೇಕು. ಅಂದಿನೂರು ಸಿದ್ದರಾಮಪ್ಪರು ಅವರು ಯಾರಿದ್ರು ತಾಳೆಕೋಟಿಯಲ್ಲಿ ನಾಟಕ ಕಂಪನಿ ಇದ್ದಾಗ ಕಂಪಲ್ಸರಿ ಡೈಲಿ ಗುಡಿಗೆ ಬಂದು ಅವರು ಶಿವಭಕ್ತರಾಗಿದ್ದರಿಂದ ಗುಡಿಗೆ ಬಂದು ಬೆಟ್ಟಿ ಕೊಟ್ಟು ಗುರುಗಳಿಂದ ಕೆಲವೊಂದು ಸಂಸ್ಕೃತ ಮತ್ತು ಜ್ಯೋತಿಶಾಸ್ತ್ರ ಇಲ್ಲಿ ಕುರಿತು ಕಲಿತಿದ್ರು ಅಂತ ಇವರು ಸರ್ ಅವರು ಚಿರಂಜೀವಿಯವರು ಹೇಳಿದ್ದನ್ನು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಹೌದಾ ಸರ್? ಒಂದು ಇನ್ನೊಂದು ಆಶ್ಚರ್ಯ ಸಂಗತಿ ಅಂದರೆ ನಿಮಗೂ ಆಶ್ಚರ್ಯ ಆಗ್ತದೆ, ನಮ್ಮ ತಂದೆಯವ್ರಿಗೆ ಆಶ್ಚರ್ಯ ಆಗಿದ್ದು ಅವ್ರು ಹೇಳ್ತಾರೆ. ಹಾಂ, ಇದು ವಿದ್ಯೆ ಕಲ್ತಿದ್ರಲ್ಲ, ಹಾಂ, ಒಂದು ತಿಂಗಳು ಹೇಳ್ತೀನಿ ಆದಮೇಲೆ, ಹಾಂ, ಒಂದು ದಿವಸ ಒಬ್ಬ ಹೆಣ್ಮಗಳು ಬಂದು, ಹಾಂ, ಹೆಣ್ಣು ವೇಷದ, ಹಾಂ, ನೋಡ್ರು ಸುಂದರ ಹೆಣ್ಮಗಳು, ಹಾಂ, ಬಂದು ಬಂದಂತ ಅವರು ಮತ್ತೆ ಬರ್ತಾನೆ ಸಿದ್ದರಾಮಪ್ಪ ಅಂತ ಅಲ್ಲಿ ಕೂತಿದ್ರು. ಇಲ್ಲ ಯಾವ ಕೂತಿದ್ರು ಅವ ಕುರ್ಚಿ ಇದ್ದಿಲ್ಲ, ಅವ್ರೆ ಆಸನ ಮೇಲೆ ಕೂಡ ಚರ್ಮದ ಆಸನ ಅಲ್ಲಿ ಕೊಡೋರು. ಆ ಬರ್ತಾನಪ್ಪ ಸಿದ್ದರಾಮಪ್ಪ ಅಂತ ಕೂತಿದ್ರು ಅಂತ ಅವಾಗ ಹೆಣ್ಮಗಳು ಬಂದರು. ಆ ಹೆಣ್ಮಗಳು ಬಂದಮೇಲೆ ಆಕಿನ ನೋಡಿ ಯಾರ ಮಾಡಿ ಅಂತ ನಾನು ಸಿದ್ದರಾಮಪ್ಪನ ಹೆಣ್ತೀನಿ ಅಂತ. ಹಾಂ, ಹನ್ನೀರು ಸಿದ್ದರಾಮಪ್ಪನ ಹನ್ನೀರು ಸಿದ್ದರಾಮ ಹೆಣ್ತೇನೆ ನಾವು ಇವರು ಆಶ್ರಯ ಕೇಳಲ್ಲ. ಹಾಂ, ಇನ್ನು ಸರಿ ನೋಡಿದ್ರೆ ಇವ್ರು ಜಾತಿಯಲ್ಲ ಹೇಳಿದ್ರು. ಹಾಂ, ಏನಾದರೂ ಗೊತ್ತಿಲ್ಲ ಕೇಳಿದೆ ಏನು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ಅಂತ ನಾನು ಹನ್ನೀರು ಸಿದ್ದರಾಮಪ್ಪನ ಹೆಣ್ತಿ. ಹಾಂ, ಅದಕ್ಕೆ ನಮ್ಮ ನಮ್ಮ ಮನೆಯವರು ಇಲ್ಲಿ ಬರ್ತಾರೆ ಅಂತ ನಾನು ಬಂದಿದ್ದೆ. ಹಾಂ, ಹೆಣ್ಣು ವೇಷದ ಹೆಣ್ಣು ಸರಿಯಿಂದ ಮಾತಾಡಿದ್ರು. ಹಾಂ, ಇದರಲ್ಲಿ ಹೌದಾ ಬಾರಮ್ಮ ಬಾಪು ಕೂಡ ಅಂತ. ಆಮೇಲೆ ಸೆರಗು ತೆಗೆದು ನಗಲಿಕ್ಕೆ ನಾನೇ ಇರಲಿ ಮತ್ತೆ ಅಂದಿನೂರು ಶ್ರೀರಾಮಪ್ಪವರೇ ಬಂದು ಹೆಣ್ಣು ವೇಷದೊಳಗೆ ಇವ್ರಿಗೆ ಗುರುಗಳಿಗೆ ಅಕ್ಷರ ತೆಗೆತ ಮಾಡ್ಯಾರ. ಅವ್ರು ಗುರುಗಳು ಕಂತ ನಮ್ಗೆ ಅವ್ರ ಹೆಣ್ಣು ಮಗಳಂತೆ ಏನಕ್ಕೆ ಅವರು ಪಂಡಿತರು ಪಂಡಿತರು ಅಂದ್ರೆ ಹೆಣ್ಣು ವೇಷ ಆಗಿ ತದ್ರು ಹೆಣ್ಣೆ ನಟ ಸಾರ್ವಭೌಮ ನಟ ಭಯಂಕರ ಅನ್ನೋದೇ ಅದಕ್ಕೆ ಹಿಂಗ್ ಒಂದ್ ದಿವ್ಸ ಹಿಂಗ್ ಮಾಡಿದಪ್ಪ ಬಹಳ ಆಸೆ ಮಾಡಿದ್ ನಮ್ಗೆ ಅಂದ್ ನಮ್ಮಪ್ಪ ನಮ್ಮ ಮುಂದೆ ಹೇಳ್ತೀವಿ ನಮ್ಗೆ ಹೇಳಿರು ನೋಡ್ರಿ ಅವಾಗೇನಾರ ಯಾವ ನಾಟಕದ ಹೆಸರು ಹೇಳಿದ್ರು ಪೌರಾಣಿಕ ನಾಟಕ ಆಡ್ತಿದ್ರು ಅಂತ ಕೇಳಿದ್ರು. ಪೌರಾಣಿಕ ನಾಟಕ ಬಹಳ ಕಡಿಮೆ ಪೌರಾಣಿಕನೇ ಆಡ್ತಿದ್ರು ಅಂತ ಕೇಳಿದ್ರು. ಪೌರಾಣಿಕ ನಾಟಕ ಅದನ್ನ ಮತ್ತೆ ಇವ್ರನ್ನ ಕರೆದಿರೋದು ಸ್ಪೆಷಲ್ ಆಗಿ ಕೊಡಿಸಿದ್ರು ಅಂತ ಇವ್ರನ್ನ ನಾಟಕ ಕಂಪ್ನಿ ಕರೀತಾರೆ. ತಮಿಳು ಕಲಾವಿದ ಅವರು ಹಾಡಾಡಿ ಇವ್ರಿಗೆ ಇಬ್ಬರೇ ತಗೊಂಡು ಹಾಡಾಡುತ್ತೆ. ಏನು ಕಂಠಪ ಒಂದು ಮಾತಾಡ್ತಾರೆ ಸರ್. ಇದೊಂದು ನಮ್ಮದು ಬೆಸ್ಟ್ ಕುರುಹು ತೋರಿಸ್ತೀವಿ. ಇಲ್ಲಿ ನಿಮ್ಮ ತಂದೆಯವರು ಕೂರ್ತಿದ್ರು ಅಲ್ಲಿ ಶ್ರೀರಾಮ ಅಲ್ಲಿ ಶ್ರೀರಾಮಪ್ಪ ನಮ್ಗೆ ತೋರಿಸಿದ್ವಿ. ಮತ್ತೇನಾದ್ರೂ ಕುರುಹುಗಳು ಸಿಗ್ಬೋದು ಸರ್? ಇದ್ರೆ ಹೊಸ ವಿಷಯಗಳ ಬಗ್ಗೆ ಹೊಸ ವಿಷಯಗಳು ಇದೊಂದು ಹೊಸ ವಿಷಯ ಹೇಳಿದ್ರು. ಉಳಿದಂತ ದಿನಪತ್ರಿಕೆಗಳು ಹಾರ್ಮೋನಿಯಂ ಕಲಿಸಿದ್ರು ಅಂತ ಹಾರ್ಮೋನಿಯಂ ಕಲಿಸಿಲ್ಲ ಬರೀ ಅವಾಗ ಸಂಸ್ಕೃತ ಇವರಿಗೆ ಸ್ವಂತ ಹಾರ್ಮೋನ್ ಪಂಡಿತ್ ಹೌದೌದು ಹಾರ್ಮೋನ್ ಜ್ಯೋತಿಷ್ಯ ಮತ್ತು ಸಂಗೀತಗಾರರೇ ಹಾರ್ಮೋನಿಯಂ ಸಂಸ್ಕೃತ. ನಿಮ್ಮ ತಂದೆಯವರು ಎಷ್ಟನೇ ವಯಸ್ಸಿಗೆ ತೀರು? ನಮ್ಮ ತಂದೆ ಸುಮಾರು 1975 ತೀರ್ಕೊಂಡ್ರೆ ಅವಾಗ 80 ವರ್ಷ 1995 ಜನ್ಮದಿನ 1975 ತೀರ್ಮಾನ ಅವಾಗ 80 ವರ್ಷ. ಅವ್ರು ಬೇರೆ ಅವ್ರ ಇವ್ರು ದೇಶದ. ಈಗ ಸರ್ ನಾವು ಸರ್ ಅಲ್ಲಿ ಯಾರು
ಗುರಪ್ಪ ಬ್ಯಾಕ್ರೋಡ್ ಅವ್ರ ಬಗ್ಗೆ ಏನಾದ್ರು ನಿಮ್ಗೆ ಗೊತ್ತು? ಇಲ್ಲ, ನಮ್ಮ ಅವ್ರ ಬಗ್ಗೆ ಇರಲಿಲ್ಲ. ಸಿದ್ದರಾಮಪುರ ಬಗ್ಗೆ ಅಷ್ಟೇ ನಾವೇನೋ ಹುಟ್ಟಿದ್ದಿಲ್ಲ. ಅವ್ರು ಅಂದ್ರೆ ಗುರಪ್ಪ ಮಾಸ್ತರೇನವರು, ಅವರು ಅವ್ರಿಗಿಂತ ಸಣ್ಣವರು, ತಂದೆಯವ್ರಿಗಿಂತ ಭಾಳ ಸಣ್ಣ. 86 86 ಸರ್ 86 ಎಲ್ಲ ಅವ್ರಿಗೆ ಹಳೆ ಮಾವನ ಸಂಬಂಧ ಇತ್ತು. ಇವತ್ತಿನವರು ಅಲ್ಲಿ ನೋಡಿದವರಿಗೆ ಹಳೆ ಆಗಬೇಕು, ಸಿದ್ದವರು ಮಾವಾಗಬೇಕು. ಆ ಸಿದ್ದರಾಮಪ್ಪ ಕೆಲವೊಂದು ನಾಟಕಗಳನ್ನು ನೀವು ಡೈರೆಕ್ಷನ್ ಮಾಡಬೇಕು. ಯಾರು ಗುರಪ್ಪ ಬ್ಯಾಕೋಗ್ತೀವಿ. ಆ ಸಿದ್ದರಾಮಪ್ಪ ಮಾತ್ರ ರಜಪೂತ್ರ ಅಂತ ಅಂತಿದ್ರು, ಯಾಕೆ ಗೊತ್ತಿಲ್ಲ. ನಮ್ಮಪ್ಪ ರಜಪೂತ್ರಪ್ಪ ಅವ ಹೆಸರು ಮಾತ್ರ ಸಿದ್ದರಾಮಪ್ಪ ಅಂತ ಇಟ್ಕೊಂಡಿಲ್ಲ. ನಾನು 15 ಜನ ಸಿದ್ದರಾಮಪ್ಪ ಅಂತ ಮತ್ತಿದ್ದೆ ಜರ್ಕಟ್ಟಿ ಭಗವಾನ್ ಸಿಂಗ್ ಅಂತ ಸಿದ್ದರಾಮಪ್ಪ ಈ ಕಂಪ್ನಿ ಮಾಡಿದ್ರು. ಅದೇ ಹೆಚ್ಚಾಗಿ ಟೆಕ್ಕೆಲ್ಲ ಟೆಕ್ಕೆಲ್ ಮಾರ್ಕೆಟ್ ಅದು ಟೆಪಲ್ ಮಾರ್ಕೆಟ್ ಟೆಪಲ್ ಮಾರ್ಕೆಟ್ ಭಾಳಷ್ಟು ನಾಟಕಗಳು ಸುಮಾರು 80-90 ದಶಕದವರೆಗೆ ರಜೆ ನಾಟಕಗಳು ಇರ್ತದೆ. ಈಗ ಕಾಯಿಪಲ್ಲೆ ಮಾರ್ಕೆಟ್ ಆಗಿದೆ. ಈಗ ಸಮಾಜದವರು ಸಹಾಯ ಮಾಡಿಕೊಂಡು ಬಹಳಷ್ಟು ಜನ ನಾಟಕ ಕಂಪ್ನಿಗಳನ್ನು ಹಾಕಿದ್ದಾರೆ, ಯಶಸ್ವಿಯಾಗಿರುವ ಅವು ಬಹಳಷ್ಟು ನಾಟಕ ಅಭಿಮಾನಿಗಳು ಬಹಳ. ಅದೇ ನಾವು ಹೇಳಿದ್ರೆ ಖಾಸಗಿ ಖಾಸಗಿ ಇಲ್ಲಿ ನಾಟಕ ಮಾಡ್ತಾರೆ. ಆಮೇಲೆ ಸಿದ್ದರಾಮಯ್ಯನವರು ತಿರ್ಪುತ್ತಾರೆ. ಸಿದ್ದರಾಮಪ್ಪ ಸಾಹೇಬ್ ಮುಂದ ವರ್ಷ 40 ನಂತರ ಅವರು ಮತ್ತೊಂದ ನಂತರ ಎರಡನೇ ಪತ್ನಿ ಹೆಸರು ಯಶೋಧಬಾಯಿ ಅಂತಿದೆ. ಅವರು ಗುಲ್ಬರ್ಗದಿಂದ ಸಾವಳಿ ಸಾವಳಿದ್ರು. ಆಮೇಲೆ ಯಶೋಧಬಾಯಿ 1947 ಏನಾದ ವಿಜಯಪುರದ ಉಪ್ಪುಲಿಪುರ ಅಲ್ಲಿ ಮನೆಯವರು ಮನೆಯಾಗೆ ಯಾರು ತೀರ್ಕೊಳ್ತಾರೆ. ತೀರ್ಕೊಂಡ ನಂತರ ತಾನು ಅಂತ್ಯ ದಿನಗಳ ಆ ಹೆಣ್ಮಗಳ ಹುಟ್ಟಿಯಿಂದ ಒಬ್ಬ ಮಗ ರಾಮಸಿಂಗ್ ಅಂತೇಳಿ ಸಿದ್ದರಾಮಪ್ಪ ಸಾಹೇಬ ಮಗ ಎರಡನೇ ಮಗ ಎರಡನೇ ಪತ್ನಿ ಮಗ ಅವರ ಮೂರನೇ ಹೆಸರು ಏನು ಸರ್? ರಾಮಸಿಂಗ್. ರಾಮಸಿಂಗ್ ಅಂತ ಅವನು 18-20 ವಯಸ್ಸಿಗೆ ತೀರ್ಕೊಂಡು ಈಗ ಅದು ಮನೆ ಸಿಗುವವರು ಸರ್ ನೋಡಿದ್ರೆ ಇಲ್ಲಿ ಜಂಬಿಯವ್ರ ಮನೆ ಪಕ್ಕದಲ್ಲಿ ಐತೆ. ಅದು ಹೋಗ್ಬೇಕು ಅವರಿಗೆ ಗೊತ್ತಾಗ ತಪ್ಪಾಯ್ತು ಅಂತ ಮತ್ತೆ ಕ್ಷಮಾ ಕೇಳ್ಬೇಡ. ನಿಮ್ಗೆ ಆಶ್ಚರ್ಯ ಪಡಿಸಿದೆ, ನಾನು ನಿಮ್ಗೆ ಆಶ್ಚರ್ಯ ಪಡಿಸ್ಬೇಕಂತ ಹೆಂಗ್ ಬಂದಿನಿ ಅಂದ್ರೆ ಅವ್ರ ಕಲ ಎಷ್ಟು ಅವ್ರ ಮೇಲೆ ನೈಪುಣ್ಯತೆ ಇತ್ತು ನಟನಾ ನೈಪುಣ್ಯತೆ ಅವ್ರಿಗೆ ಇತ್ತು. ಇನ್ನೊಂದು ಹಿಂದಿ ಫಿಲ್ಮ್ ಇಂಡಸ್ಟ್ರಿ ಎಂದು ಗುಲಾಬ್ ಅವರಿಗೆ ಈ ಶೂಟಿಂಗ್ ಟೈಮ್ ಚಂದ್ರ ಶೂಟಿಂಗ್ ಟೈಮ್ ಗುಲಾಬ್ ಬಂದಿತ್ತು ಅವರಿಗೆ
ಅವರಿಗೆ ಸ್ವಲ್ಪ ಈ ಮೊಳಕಾಲು ಪೇನ್ ಬರುತ್ತೆ, ಅವರಿಗೆ ಹೋಗಿ ಕೊಟ್ಟಿದ್ರು ಬೇರೆ, ಆದ್ರೆ ಮಳೆಗಾಲದಲ್ಲಿ ಆಗಲಿ ಆಗಲಿ ಹಿಂಗ ಚಂದ್ರದ ಶುಕ್ರ 40-50 ತನ ನಡೀತಾರೆ, ಜೂನ್ ತನ ಮುಂದೆ ಹೋಗ್ಬೇಕಂದ್ರೆ ಅವ್ರಿಗೆ ರಂಗಭೂಮಿ ಬಿಟ್ಟ ಹೋಗ್ಬೇಕು ತಯಾರಿದ್ರಿ. ಅದೇ ಸಾಹ್ನವರು ಒಂದು ಐದು ಆಸೆ ಮಾಡ್ಬೇಕು ಸಿದ್ದರಾಮಯ್ಯ ಅವರ ಒತ್ತಾಸೆ ಮೇಲೆ ಅಂದ್ರೆ ಉತ್ತರ ಭಾರತದ ವಿಜಯಪುರ ನೆಲದಿಂದ ಕನ್ನಡ ಸಿನಿಮಾಕ್ಕೆ ಎಂಟ್ರಿ ಮಾಡಿದ ಪ್ರಥಮ ಕಳೆದ ಯಾರು ಅಚ್ಚದಾಸ ಸಿನಿಮಾ, ಅಚ್ಚದಾಸ ಸಿನಿಮಾದಲ್ಲ ನಟ ಇದ್ದಾರೆ. ಈ ಉತ್ತರ ಕರ್ನಾಟಕದಿಂದ ತಯಾರಾಗಿರ್ತಕ್ಕಂಥ ಕನ್ನಡ ಚಲನಚಿತ್ರ ಫಸ್ಟ್ ನಟ ಚರ್ಚಾಡ್ದವರು ಚರ್ಚಂದ ಹತ್ರ ಕಾರ್ಕಲ್ ತಾಕರ್ ಮತ್ತೆ ಕರ್ನಾಟಕ ಕಲಾ ಸಂಘ ಅವ್ರು ಸ್ವತಂತ್ರ ಕಂಪನಿ ಮಾಡಿದ್ರು, ಅವರು ಶ್ರೀಮಂತ ಪಾತ್ರ ಮಾಡಿದ್ರು. ಮತ್ತೆ ಸರ್ ಮತ್ತೆ ಮೈತ್ರಿ ಮಾಹಿತಿ ಇದ್ದರು ಸಿದ್ದರಾಮಯ್ಯ ಮಾಡ್ಬೇಕಂತ ನಾನು 9th ಸ್ಟ್ಯಾಂಡರ್ಡ್ ಹೋಗಿದ್ದೇನೆ. ಅವಾಗಿನಿಂದ ಅಂದ್ರೆ 1969 ನಾನು ಕನಸಿತ್ತು ಸಿದ್ದರಾಮಯ್ಯ ಊರು ನೋಡ್ಬೇಕು ರೈಲುಗಳಲ್ಲಿ ನೋಡ್ಬೇಕು ಅವ್ರ ಬಗ್ಗೆ ನಾನು ಹಿರಿಯ ಮುಖ್ಯಕೊಂಡು ಕಟ್ಟಿಂದ ಹೇಳಿ ಪ್ರತಿಜ್ಞೆ ಅಂತಿದ್ದೆ. ಏನೋ ವಿಜಯಪುರದಲ್ಲಿ ನಾಟಕ ಮಾಡುವಾಗ ಲಕ್ಷಾಂತರ ಜನ ಸೇರ್ತಿದ್ದಾರೆ, ಅವರು ಲಾಸ್ಟ್ ಕೊಟ್ಟವರಿಗೆ ಅಗದಿ ಸ್ಪಷ್ಟ ಕೇಳಿಸ್ತಿದ್ದ ಪ್ರತಿಯೊಂದು ಹಳ್ಳಿಗಳು ಪಕ್ಕದ ಹಳ್ಳಿಗಳು ರಾತ್ರಿ ನಾಟಕ ಮಾಡಿದ್ರು ಹಳ್ಳಿಗಳು ಸಹಿತ ಅವ್ರ ಅವಾಜ್ ಕೇಳಿಸ್ತಿತ್ತ ಅಂದ್ರೆ ಸ್ಪೀಕರ್ ಬಳಸ್ಬೇಕಾದ್ರೆ ಇದ್ದಿದ್ದಿರಲಿ ಯಾರು ಎಂಥ ಕಂಡು ಅವರು ಎಂಥ ನಟಭಯಂಕರ ಅನ್ನೋದು ನನ್ನ ತಲೆಯಲ್ಲಿ ಅವ್ರು ಯಾವಾಗ ಮಾಡಲಿ ಅವರು ಗುರುಗಳನ್ನು ಯಾವಾಗ ತಗೊಂಡಿತ್ತು ಸಾವಿರಗಳು ಸಾವಿರಾರು ಧನ್ಯವಾದಗಳು ಧನ್ಯವಾದ ಕಂಡಿಟ್ಟೇ ಇಲ್ಲ ನಿಮಗೆ ಫೋನ್ ಹಚ್ಚಿದ್ದು ಫೋನ್ ಕಳೆದ್ರು.